ನಮಸ್ಕಾರ. ನಾವು ಈಗ ಈಗಿನ ಶಿರಾಳಕೊಪ್ಪದ ಹತ್ತಿರದ ಬಳ್ಳಿಗಾವಿ ಅಂದರೆ ಬಲಿಗ್ರಾಮ, ಅಲ್ಲಿಂದ 3 ಕಿಲೋಮೀಟರ್ ದೂರದ ತಾಳಗುಂದ ಈ ಪ್ರದೇಶದಲ್ಲಿ ಇದ್ದೇವೆ. ಇಲ್ಲಿ ಪ್ರಣವೇಶ್ವರ ದೇವಸ್ಥಾನ ಇದೆ. ಒಮ್ಮೆ ದೇವಸ್ಥಾನವನ್ನು ನೋಡೋಣ. ಇಲ್ಲಿಗೆ ಅಹಿಛತ್ರದಿಂದ ಹವೀಕ ಬ್ರಾಹ್ಮಣರು, ನಾವೀಗೇನು ಕರೀತಾ ಇದ್ದೇವೆ ಆ ಹವೀಕ ಬ್ರಾಹ್ಮಣರು, ಅಹಿಕ ಆ ನಂತರದಲ್ಲಿ ಅದು ಹವೀಕ ಆಗಿದೆ, ಆ ಬ್ರಾಹ್ಮಣರನ್ನು ಕದಂಬರ ಮಯೂರ ಶರ್ಮ ಅಥವಾ ಮಯೂರ ವರ್ಮ ಅಂತೇನು ಕರಿಬಹುದಾದಂಥ ರಾಜ ಇಲ್ಲಿಗೆ ನಮ್ಮನ್ನು ಕರೆದುಕೊಂಡು ಬಂದು, ಹವೀಕರನ್ನು ಕರೆದುಕೊಂಡು ಬಂದು ಇಲ್ಲಿ 30 ಕುಟುಂಬಗಳಿಗೆ ಇಲ್ಲಿಯ ಜಾಗವನ್ನು ಅಗ್ರಹಾರವನ್ನು ಸೃಷ್ಟಿಸಿ ವ್ಯವಸ್ಥೆ ಮಾಡಿ ಬ್ರಾಹ್ಮಣರಿಗೆ ಉಳಿದುಕೊಳ್ಳೋಕೆ ವ್ಯವಸ್ಥೆ ಮಾಡಿ ಬಿಟ್ಟುಕೊಟ್ಟು ಈ ಜಾಗವನ್ನು ಬಿಟ್ಟುಕೊಟ್ಟಿದ್ದಾನೆ ಅನ್ನೋದಕ್ಕೆ ಶಾಸನಗಳು ಇದ್ದಾವೆ. ಈಗ ಪ್ರಣವೇಶ್ವರ ದೇವಸ್ಥಾನವನ್ನು ಒಮ್ಮೆ ನೋಡೋಣ. ಇಲ್ಲಿ ಪುರಾತತ್ವ ಇಲಾಖೆ ಸ್ವಲ್ಪ ಕೆಲಸವನ್ನು ಮಾಡಿದೆ, ಆದರೆ ಮಾಡುವ ಕೆಲಸ ತುಂಬ ಉಳಿದಿದೆ. ನೋಡಬಹುದು, ಅತಿಕ್ರಮಣದ ಜಮೀನು ನಿಮಗೆ ಈಗ ಕಾಣ್ತಾ ಇದೆ. ಅಲ್ಲಿಯೂ ಕೂಡ ತುಂಬ ಶಾಸನಗಳು ಇದ್ದಾವೆ, ಅದರ ರಕ್ಷಣೆ ಕೆಲಸ ಆಗಬೇಕಿದೆ. ಹಾಗೆ ಇಲ್ಲಿ ಸ್ಮಾರಕದ ಸಂಬಂಧಪಟ್ಟಂಥ ಒಂದಿಷ್ಟು ಮಾಹಿತಿಯನ್ನು ಕೂಡ ಹಾಕಿದ್ದಾರೆ. ಪ್ರಣವೇಶ್ವರ ದೇವಸ್ಥಾನದ ಈಶ್ವರ ಲಿಂಗ ತುಂಬ ಬೃಹದಾಕಾರವಾಗಿದೆ. ಸಾಮಾನ್ಯವಾಗಿ ನಮ್ಮ ಎಲ್ಲ ದೇವಸ್ಥಾನಗಳಲ್ಲಿ ಕಂಡುಬರುವ ವಿಗ್ರಹಕ್ಕಿಂತ ಬೃಹದಾಕಾರವಾದ ಲಿಂಗರೂಪಿ ಶಿವನನ್ನು ನಾವಿಲ್ಲಿ ಕಾಣಬಹುದು. ಈ ದೇವಸ್ಥಾನದ ಬಲಭಾಗದಲ್ಲಿ ದ್ವಾರದ ಬಲಭಾಗದಲ್ಲಿ ಅಂದರೆ ಇಲ್ಲಿ ಈಗ ಇದರೆಲ್ಲ ಪುನರಚನೆ ಆಗಿದೆ. ಆನಂತರದಲ್ಲಿ ಈ ಶಾಸನವನ್ನು ಬೇರೆಡೆಗೆ ಸ್ಥಳಾಂತರಿಸಿದ್ದಾರೆ. ಇಲ್ಲಿ ವಿಪ್ರರಿಗೆ ಅಂದರೆ ಹವೀಕರಿಗೆ ನೀಡಿದ ಜಮೀನಿನ ಬಗ್ಗೆ ಶಾಸನವನ್ನು ಬಂದಿಟ್ಟಿದ್ದಾಗಿ ಮಾಹಿತಿ ಇದೆ. ಹಾಗೆ ಆ ಎಲ್ಲ ಶಾಸನಗಳು ಇಲ್ಲಿ ಬಿದ್ದಿದ್ದಾವೆ, ಅದರ ರಕ್ಷಣೆಯ ಕೆಲಸ ಆಗಬೇಕು. ನಿಮಗೆ ಕಾಣ್ತಾ ಇದೆ ಹಾಗೆ ರಾಜ ಕಟ್ಟಿದ ಕೆರೆ, ಆ ಕೆರೆಯ ಮೇಲ್ಭಾಗದಲ್ಲಿ ಒಂದು ವಿಗ್ರಹ ಸಹಿತ ಇದೆ. ಈ ಎಲ್ಲ ಶಾಸನಗಳು ಎಲ್ಲ ಕಲ್ಲುಗಳ ಮೇಲೆ ಶಾಸನಗಳೇ ಕಾಣುವಂತ ಸ್ಥಳ ಇದು. ಬಿದ್ದಿರುವ ಎಲ್ಲ ಕಲ್ಲುಗಳ ಮೇಲೆ ಶಾಸನಗಳು ಕಾಣ್ತಾ ಇದ್ದಾವೆ. ವೀರಗಲ್ಲು, ಮಾಸ್ತಿಗಲ್ಲು, ಇತರೆ ಶಾಸನಗಳು ಇಲ್ಲಿ ಇದ್ದಾವೆ. ಇದು ಬಹುಶಃ ಮಾಸ್ತಿಕಲ್ಲು, ಇದು ಮಹಾಸತಿಕಲ್ಲು, ಮಾಸ್ತಿಕಲ್ಲು. ಇನ್ನೊಂದು ವಿಶೇಷ ಅಂದರೆ ಕಂಬದ ರೂಪದಲ್ಲಿ ಅಷ್ಟಭುಜಾಕೃತಿಯಲ್ಲಿ ಇರತಕ್ಕಂಥ ಒಂದು ಸ್ತಂಭ. ಈ ಸ್ತಂಭದ ಮೇಲೆ ಬ್ರಾಹ್ಮಿ ಲಿಪಿ ಅಥವಾ ಸಂಸ್ಕೃತದಲ್ಲಿ ಬರೆದಿರತಕ್ಕಂಥ ಇದು ಮತ್ತೊಂದು ಶಾಸನ. ಸ್ತಂಭ ಶಾಸನ, ಇದರ ಬಗ್ಗೆ ಮಾಹಿತಿಯನ್ನು ಕೂಡ ಪುರಾತತ್ವ ಇಲಾಖೆ ಇಲ್ಲಿ ನೀಡಿದೆ. ಈ ಸ್ತಂಭ ಶಾಸನದ ಎಲ್ಲ ದಿಕ್ಕುಗಳಲ್ಲಿಯೂ ಬರವಣಿಗೆಯನ್ನು ಕಾಣಬಹುದು. ಸುಮಾರು 5ನೇ ಶತಮಾನದ್ದು ಅಂತ ಪ್ರಾಚ್ಯವಸ್ತು ಇಲಾಖೆಯವರು ಇದನ್ನು ಗುರುತಿಸಿದ್ದಾರೆ. ಪ್ರಣವೇಶ್ವರ ದೇವಸ್ಥಾನವನ್ನು ನೋಡ್ತಾ ಇದ್ದೀರಿ ನೀವೀಗ. ಬಹುಶಃ ತುಂಬ ದೊಡ್ಡದಿರಬಹುದು, ಆದರೆ ಈಗ ಇದು ಇಷ್ಟು ಉಳಿದಿದೆ ಅಂತ ನನ್ನ ಭಾವನೆ. ಇದನ್ನು ಇದ್ದಿರೋ ಮಟ್ಟಿಗೆ ಸುಸ್ಥಿತಿಯಲ್ಲಿ ಪ್ರಾಚ್ಯವಸ್ತು ಇಲಾಖೆಯವರು ಇಟ್ಟಿದ್ದಾರೆ. ಇದರ ಆವಾರವನ್ನು ತುಂಬ ಸಣ್ಣದಾಗಿ ಮಾಡಿದ್ದಾರೆ. ಅದು ಸುತ್ತಮುತ್ತಲಿನಲ್ಲಿ ಕೂಡ ಬಹುಶಃ ನಿಮಗೆ ಆವಾರದ ಹೊರಭಾಗದಲ್ಲಿ ಒಂದು ಶಾಸನ ಕಾಣ್ತಾ ಇದೆ. ಇದನ್ನು ಕೂಡ ರಕ್ಷಣೆ ಮಾಡುವ ಕೆಲಸವನ್ನು ಪ್ರಾಚ್ಯವಸ್ತು ಇಲಾಖೆ ಮಾಡಲಿಲ್ಲ. ಹಾಗೆ ಪಕ್ಕದಲ್ಲಿ ಇಲ್ಲಿ ಉಳುಮೆ ಕೂಡ ಆಗಿದೆ, ಅಂದರೆ ಅತಿಕ್ರಮಣದ ಜಮೀನು ನಮ್ಮ ಕಣ್ಣಿಗೆ ಕಾಣ್ತಾ ಇದೆ. ಗಮನಿಸಿದರೆ ದೂರದಲ್ಲಿ ಒಂದು ಮತ್ತೊಂದು ಶಾಸನ
ಕಾಣ್ತಾ ಇದೆ. ಸುಮಾರು 5-6 ಎಕರೆ ಪ್ರದೇಶದಲ್ಲಿ ಈ ಶಾಸನಗಳು ನೆಲದಡಿಯಲ್ಲಿ ನೋಡಿ ಕಾಣ್ತಾ ಇದೆ. ಅಲ್ಲೊಂದು ಶಾಸನದ ಕಲ್ಲು ಇರೋದು ಕಾಣ್ತಾ ಇದೆ. 5-6 ಎಕರೆ ಪ್ರದೇಶವನ್ನು ಗುರುತಿಸಿ ಇದನ್ನು ರಕ್ಷಣೆ ಮಾಡಬೇಕಾಗಿದ್ದು ಪ್ರಾಚ್ಯವಸ್ತು ಇಲಾಖೆಯ ಜವಾಬ್ದಾರಿ. ಸುತ್ತ ಅಡಿಕೆ ತೋಟ ಆಗ್ತಾ ಇದೆ. ಒಟ್ಟು ಹವ್ಯಕರನ್ನ ಮಯೂರ ವರ್ಮ, ಮಯೂರ ಶರ್ಮ ಇಲ್ಲಿಗೆ ಕರೆತಂದು ಐಚ್ಛತ್ರದಿಂದ ಮೂಲವಾಗಿ ಹವ್ಯಕರು ಮೊದಲು ಇಲ್ಲಿಗೆ ಬಂದರು. ಇಲ್ಲಿಂದ ನಂತರದಲ್ಲಿ ನಾವು ಬೇರೆಡೆಗೆ ಹೋಗಿದ್ದೇವೆ. ಹಾಗಾಗಿ ನಮ್ಮ ಮೂಲ ಸ್ಥಾನವನ್ನು, ಹವ್ಯಕರ ಮೂಲ ಸ್ಥಾನವನ್ನು ಕಾಪಾಡುವ ಜವಾಬ್ದಾರಿ ನಮ್ಮೆಲ್ಲರ ಮೇಲಿದೆ. ಕೆರೆ ಕಾಣ್ತಾ ಇದೆ. ಇಲ್ಲೇ ಅಗ್ರಹಾರ ಇತ್ತು ಅನ್ನೋದಕ್ಕೆ ಶಾಸನ ಇದೆ. ಎಲ್ಲದರ ರಕ್ಷಣೆ ಮಾಡಬೇಕಾಗಿದ್ದು ಪ್ರಾಚ್ಯವಸ್ತು ಇಲಾಖೆಗೆ ಗಮನಕ್ಕೆ ತಂದು ಇದರ ಉಳಿವಿಗಾಗಿ ಹೋರಾಟ ಮಾಡಬೇಕಾಗಿದ್ದು ನಮ್ಮೆಲ್ಲರ ಜವಾಬ್ದಾರಿ. ಮೂಲ ಹವ್ಯಕರು ಇಲ್ಲಿಗೆ ಬಂದರು ಅನ್ನೋದಕ್ಕೆ ಇಲ್ಲಿರುವ ಶಾಸನಗಳು ನಮಗೆ ಮಾಹಿತಿಯನ್ನು ನೀಡ್ತಾ ಇದ್ದಾವೆ. ಧನ್ಯವಾದ. ಈಗ ನಾವು ಪ್ರಣವೇಶ್ವರ ದೇವಸ್ಥಾನದ ಆವರಣದ ಹೊರಭಾಗದಲ್ಲಿದ್ದೇವೆ. ನಿಮಗೆ ದೂರದಲ್ಲಿ ಕಾಣ್ತಾ ಇರೋದು ಪ್ರಣವೇಶ್ವರ ದೇವಸ್ಥಾನ, ಹಾಗೆ ಆ ಭಾಗದಲ್ಲಿ ಕಾಣ್ತಾ ಇರೋದು ಶಿರಾಳಕೊಪ್ಪದಿಂದ ಮುಂದೆ ಹೋಗ್ತಕ್ಕಂಥ ರಸ್ತೆ, ಚಿಕ್ಕೇರಿ ಹಿರೇಕೇರಿ ಕಡೆ ಹೋಗ್ತಕ್ಕಂಥ ರಸ್ತೆ ಇದು. ಕೆರೆ ಈ ಭಾಗದ ಹೊರಗಡೆ ನಾವು ಬಂದು ನಿಂತಾಗ ಇಲ್ಲಿ ಜೋಳ ಹಾಕಿರೋದು, ಅಡಿಕೆ ಸಸಿಗಳನ್ನು ಬೆಳೆದಿರೋದು ಕಾಣ್ತಾ ಇದೆ. ನಮ್ಮ ದುರ್ದೈವ, ಇಲ್ಲಿ ನೋಡಿ ಇಲ್ಲೊಂದು ಶಾಸನ ಇದೆ. ಆ ಕಡೆ ಆ ಭಾಗದ್ದು ಕಾಣ್ತಾ ಇರ್ಬೋದು. ಒಟ್ಟಿಗೆ ಇಲ್ಲಿ 3-4 ಶಾಸನಗಳಿದ್ದಾವೆ ನಮಗೆ ಕಾಣ್ತಾ ಇದೆ. ಬಿದ್ದಿರೋದು ಕೂಡ ಒಂದೆರಡು ಇದ್ದಾವೆ ಇಲ್ಲಿ. ಇಲ್ಲೊಂದು ಕಾಣ್ತಾ ಇದೆ. ತುಂಬ ಶಾಸನಗಳು ಇಲ್ಲಿ ಹೊರಭಾಗದಲ್ಲಿ ಇದ್ದಾವೆ. ಅಲ್ಲೊಂದು ಕಾಣ್ತಾ ಇದೆ. ಅಡಿಕೆ ತೋಟದ ಮಧ್ಯದಲ್ಲಿ ಶಾಸನಗಳಿದ್ದಾವೆ, ಹಾಗೆ ಈ ಭಾಗದಲ್ಲಿ ಕೂಡ ಕಾಣ್ತಾ ಇದೆ. ಇದನ್ನೆಲ್ಲ ರಕ್ಷಣೆ ಮಾಡೋದು ಸರ್ಕಾರ, ಪ್ರಾಚ್ಯವಸ್ತು ಇಲಾಖೆಯ ಜವಾಬ್ದಾರಿ. ಆದರೆ ಅದನ್ನು, ಆ ಜವಾಬ್ದಾರಿಯನ್ನು ಬಹುಶಃ ನೆನಪು ಮಾಡಿಕೊಡೋದು ನಮ್ಮೆಲ್ಲರ ಕರ್ತವ್ಯ. ಇಲ್ಲಿ ಒಂದು ಮತ್ತೊಂದು ಶಾಸನ ಬಹುಶಃ ಇನ್ನು ಕೆಲವೇ ದಿನಗಳಲ್ಲಿ ಕಣ್ಮರೆ ಆಗುವ ಸಾಧ್ಯತೆಯಲ್ಲಿ ಕಾಣ್ತಾ ಇದೆ. ಜಮೀನಿನಲ್ಲಿ ಸಿಕ್ಕಿರುವ ಎಲ್ಲ ಕಲ್ಲುಗಳನ್ನು ತಂದು ಪಕ್ಕದಲ್ಲಿ ಸುರಿದಿದ್ದಾರೆ. ಸದ್ಯದಲ್ಲಿ ಇದನ್ನು ಕಿತ್ತು ಬೇರೆ ಎಲ್ಲ ತಗೊಂಡು ಹಾಕುವ ಸಾಧ್ಯತೆ ಇದೆ. ಇಲಾಖೆ ಈ ಬಗ್ಗೆ ಜವಾಬ್ದಾರಿಯನ್ನು ತಗೊಂಡು ಇದನ್ನು ಸರಿಪಡಿಸಬೇಕು ಅಂತ ಕೇಳ್ಕೊತಾ ಇದ್ದೇನೆ. ತಾವೆಲ್ಲರ ನಮ್ಮೆಲ್ಲರ ಜವಾಬ್ದಾರಿ ಕೂಡ ಹೌದು. ಇದು ಮೊದಲು ಅವಶೇಷಗಳಿದ್ದ ಜಾಗವಾಗಿತ್ತು, ಈಗ ಇಲ್ಲಿ ತೋಟ ಆಗಿದೆ. ಹಾಗಾಗಿ ಅವಶೇಷಗಳು ತೋಟದಲ್ಲಿಲ್ಲ, ಅವಶೇಷಗಳಿಲ್ಲದಿರುವ ಜಾಗದಲ್ಲಿ ತೋಟ ಆಗಿದೆ. ಇದು ಈಶ್ವರನ ಸನ್ನಿಧಿಯಲ್ಲಿ ಬಿಲ್ವಪತ್ರೆ ಗಿಡಗಳಿರುವುದು ಮೊದಲಿನಿಂದ ನಡೆದು ಬಂದ ರೂಢಿ ಕೂಡ. ನೋಡಿ, ನಾವೀಗ ಬಿಲ್ವಪತ್ರೆ ಮರವನ್ನು ಇಲ್ಲಿ ನೋಡ್ಬೋದು. ಪ್ರಣವೇಶ್ವರ ದೇವಸ್ಥಾನದ ಆವರಣದಲ್ಲಿ ತುಂಬ ಹಳೆಯದಾದಂಥ ಬಿಲ್ವಪತ್ರೆ ಮರ ಇದು. ಅಂದರೆ ಆ ಕಾಲದಿಂದ ಇಲ್ಲಿ ಬಿಲ್ವಪತ್ರೆಯ ಅವಶೇಷ ಇತ್ತು ಪ್ರಣವೇಶ್ವರ ದೇವಸ್ಥಾನದ ಆವರಣದಲ್ಲಿ. ಆದರೆ ಆವರಣವನ್ನು ದೊಡ್ಡ ಮಾಡಬೇಕಿದೆ ಸರ್ಕಾರ. ಆವರಣದ ಒಳಗೆ ಅಂದರೆ ಈಗ ಅವರೇನು ಸರ್ಕಾರದವರು ಗಡಿ ಗುರುತಿಸಿದ್ದಾರೆ, ಅದರ ಹೊರಭಾಗದಲ್ಲಿ ನಾವು ನಿಂತಿದ್ದೇವೆ. ಆ ಹೊರಭಾಗದಲ್ಲಿ ಪತ್ರೆ ಗಿಡಗಳಿದ್ದಾವೆ. ಅದರ ಅರ್ಥ ಆವರಣ ಇನ್ನೂ ತುಂಬ ದೊಡ್ಡದು ಮಾಡಬೇಕಿತ್ತು ಮತ್ತು ಮಾಡಬೇಕಿದೆ ಇನ್ನು ಮುಂದೆ ಕೂಡ. ಅದನ್ನು ಸರ್ಕಾರ ಗಮನಿಸಿ ಕ್ರಮ ತಗೊಳ್ಬೇಕು. ಪತ್ರೆ ಮರಗಳು ಹೊರಗಡೆ ಇದ್ದಾವೆ, ಶಾಸನಗಳು ಹೊರಗಡೆ ಇದ್ದಾವೆ. ಆ ಜಾಗದಲ್ಲಿ ಅಡಿಕೆ ತೋಟ ಆಗಿದೆ, ಜೋಳ ಬೆಳೆದಿದ್ದಾರೆ. ಈ ವ್ಯವಸ್ಥೆ ನಮ್ಮ ಹಿಂದಿನ ಶಾಸನಗಳಿಗೆ ಆಗಬಾರದು. ಇದನ್ನು ಗಮನ ಹರಿಸಬೇಕು. ನಾವು ಕೂಡ ಸರ್ಕಾರವನ್ನು ಈ ಮೂಲಕ ಒತ್ತಾಯಿಸಬೇಕು. ನೋಡಿ, ಪ್ರಣವೇಶ್ವರ ದೇವಸ್ಥಾನ ಮತ್ತು ಅದರ ಸರ್ಕಾರ ಮಾಡಿರೋ ಬೇಲಿ ಎಲ್ಲವೂ ಆ ಭಾಗದಲ್ಲಿ ಕಾಣ್ತಾ ಇದೆ ನಮಗೆ. ಅದರ ತುಂಬ ಹೊರಗಡೆಗೆ ನಾವು ಇದ್ದೇವೆ ಈಗ. ಕೆರೆ ಮತ್ತು ಮೇಲ್ಭಾಗದಲ್ಲಿ ಒಂದು ಸಣ್ಣ ಗುಡಿ ಕೆರೆಯ ಏರಿ ಮೇಲೆ, ಅಲ್ಲಿ ಕಾಣ್ತಾ ಇರೋದು ಪ್ರಣವೇಶ್ವರ ದೇವಸ್ಥಾನ. ಇದು ರಾಜರು ಕಟ್ಟಿದ ಕೆರೆ.
ಇದರ ಏರಿಯ ಮೇಲೆ ಒಂದು ದೇವಿಯ ವಿಗ್ರಹ ಇದೆ. ಇಲ್ಲಿ ಅವರು ಪೂಜೆ ಮಾಡುವ ಬರದಲ್ಲಿ ಯಾವ ವಿಗ್ರಹ ಅಂತ ಇದು ಗೊತ್ತಾಗುವ ಸ್ಥಿತಿಯಲ್ಲಿ ಇಲ್ಲ. ಏನೋ ಒಂದು ಆರಾಧನೆ ಮಾಡ್ತಾರೆ ಅನ್ನೋದೊಂದು ಸಂತೋಷದ ವಿಚಾರ. ಇದಕ್ಕೊಂದು ಗುಡಿ ಕಟ್ಟಿದ್ದಾರೆ. ಕೆರೆ ತುಂಬಿದೆ ಬಹುಶಃ ಈ ವರ್ಷದ ಮಳೆಗಾಲಕ್ಕೆ. ಈ ಭಾಗದಲ್ಲಿ ಸ್ವಲ್ಪ ಮಳೆ ಕಡಿಮೆ ಮತ್ತು ಕೆರೆ ತುಂಬೋದು ಸ್ವಲ್ಪ ಕಡಿಮೆ. ಈ ವರ್ಷದ ಮಳೆಗಾಲಕ್ಕೆ ತುಂಬಿದೆ.